ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವಾಗಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯ ನಿಮ್ಮನ್ನು ನೋಡಿ ಒಂದು ಮಾತನ್ನು ಹೇಳ್ತಾ ಇದೆ. ಏನಂದರೆ ಕೀರ್ತನೆ 136ನೇ ಅಧ್ಯಾಯದ 4ನೇ ವಚನದಲ್ಲಿ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯ ದೇವಜನರೇ, ವಚನ ಏನು ಹೇಳ್ತಾ ಇದೆ? ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ, ಅಂದರೆ ಯೇಸು ಸ್ವಾಮಿ ಯೆಹೋವನಾದ ಕರ್ತನ ಒಬ್ಬನೇ ಆತನೇ ಶಕ್ತನಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಇವತ್ತೊಂದು ಪ್ರಶ್ನೆ ಇರ್ಬೋದು, ಬಿಡಪ್ಪ ಈ ಕಾರ್ಯ ಯಾರಿಂದಲೂ ಸಾಧ್ಯವಿಲ್ಲ, ನನ್ನ ಜೀವಿತ ಬದಲು ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ನನ್ನ ಜೀವಿತದ ಪರಿಸ್ಥಿತಿಗಳು ಅದು ಹಾಳಾಗೋಗ್ಬಿಟ್ಟಿದೆ, ಅದನ್ನು ಸರಿಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಅಯ್ಯೋ ಆ ವ್ಯಕ್ತಿಯಿಂದ ನನ್ನನ್ನು ಬಿಡಿಸೋದಕ್ಕೆ, ಈ ಸಾಲದಿಂದ ನನ್ನನ್ನು ಬಿಡಿಸೋದಕ್ಕೆ, ಈ ರೋಗದಿಂದ ನನ್ನನ್ನು ಬಿಡಿಸೋದಕ್ಕೆ ಸಾಧ್ಯವೇ ಇಲ್ಲ ಬಿಡು, ಸಾಧ್ಯವೇ ಇಲ್ಲ ಬಿಡು ಅನ್ನುವ ಯಾವುದಾದ್ರೂ ಕಾರ್ಯಗಳು ಇವತ್ತು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಆ ಕಾರ್ಯಗಳನ್ನು ನೋಡಿ ಒಂದು ವಾಕ್ಯವನ್ನು ನೀವು ನುಡಿಯಬೇಕು. ಏನಂದರೆ ಮಹತ್ಕಾರ್ಯಗಳನ್ನು ಮಾಡುವುದಕ್ಕೆ ಯೆಹೋವನೊಬ್ಬನೇ ಶಕ್ತನು. ಹೌದಲ್ವಾ? ಸಮುದ್ರವನ್ನು ವಿಭಾಗ ಮಾಡಿ ತನ್ನ ಜನರನ್ನು ನಡೆಸಿದ ದೇವರು. ಹೌದು, ಅಯ್ಯೋ ಇನ್ನು ಮುಂದೆ ನಮಗೆ ದಾರಿ ಇಲ್ಲವೇ ಇಲ್ಲ ಬಿಡು, ಸಮುದ್ರ ಇದೆ, ಸಮುದ್ರದಿಂದ ನಾವು ಹೇಗೆ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ? ಇನ್ನೇನಿಲ್ಲ, ವೈರಿ ಬರ್ತಾರೆ, ನಮ್ಮನ್ನು ನುಂಗುವಂಥವರಾಗ್ತಾರೆ, ನಾವು ಸೋತು ಹೋಗ್ತೀವಿ, ನಮ್ಮ ಜೀವಿತ ಇಲ್ಲಿಗೆ ಮುಗಿತು ಬಿಡು ಅಂದುಕೊಂಡಂಥ ಇಸ್ರಾಯೇಲರನ್ನು ದೇವರೇನು ಮಾಡಿದ್ರು? ಒಂದು ಮಹತ್ಕಾರ್ಯ ಮಾಡಿ ಆ ಕೆಂಪು ಸಮುದ್ರವನ್ನು ವಿಭಾಗಿಸಿ ಮುನ್ನಡೆಸಿದ್ರು. ಅದೇ ದೇವರು ಇವತ್ತು ನೀವು ನಾವು ನಂಬುತ್ತಿರುವ ದೇವರು. ಆತನೇನು ಹೇಳ್ತಾ ಇದ್ರಂದರೆ ಮಹತ್ಕಾರ್ಯಗಳನ್ನು ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನು. ಇವತ್ತು ನಿಮ್ಮ ಜೀವಿತದಲ್ಲಿ ಇದು ಸಾಧ್ಯವಿಲ್ಲ ಬಿಡು, ಇದು ಆಗುವುದೇ ಇಲ್ಲ ಬಿಡು ಅಂತ ಹೇಳಿರುವ ಯಾವುದಾದ್ರೂ ಕಾರ್ಯಗಳಿದ್ರೆ ಒಂದು ಬಾರಿ ನೆನಪಿಗೆ ತಂದುಕೊಳ್ಳ್ರಿ, ಅದರ ವಿಷಯವಾಗಿ ಇವತ್ತು ಪ್ರಾರ್ಥಿಸ್ರಿ. ದೇವರೇ, ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ನೀನೊಬ್ಬನೇ ಶಕ್ತನಲ್ವಾ, ಇದನ್ನು ಮಾಡು ಕರ್ತನೆ, ನನಗಾಗಿ ಮಾಡು, ನಿನ್ನಾಮದ ಮಹಿಮೆಗಾಗಿ ಮಾಡು, ಜೀವಿತದ ಆಶೀರ್ವಾದಕ್ಕಾಗಿ ಮಾಡೋ ಅಭಿವೃದ್ಧಿಗಾಗಿ ಈ ಕಾರ್ಯವನ್ನು ಮಾಡುವಂಥವರಾಗ್ರಿ ಅಂತ ಪ್ರಾರ್ಥಿಸ್ರಿ. ಯಾಕೆಂದರೆ ಆತನ ಕೃಪೆಯು ಶಾಶ್ವತವಾದದ್ದು. ಅವತ್ತು ಮಾಡಿದ್ದಾರೆ ದೇವರಂದರೆ ಇವತ್ತು ಕೂಡ ಆ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನು. ಹೀಗಿರುವಾಗ ನಂಬಿಕೆಯಿಂದ ಯಾವುದಾದ್ರೂ ಕಾರ್ಯಗಳು ಇದಾಗುವುದಿಲ್ಲ ಬಿಡು ಅಂತ ಕೈ ಬಿಡಲ್ಪಟ್ಟಿದ್ದೀರಾ? ಅದನ್ನು ಮತ್ತೆ ಪ್ರಾರ್ಥಿಸೋದಕ್ಕೆ ಆರಂಭಿಸ್ರಿ. ಮಹತ್ ಕಾರ್ಯಗಳನ್ನು ಮಾಡೋದಕ್ಕೆ ಆತನೊಬ್ಬನೇ ಶಕ್ತನು. ಅಲ್ಲೆಲೂಯ್ಯ. ಈ ಮುಂಜಾನೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥವ್ರಾಗೋಣ. ಕರ್ತನಾದ ಯೇಸುವೆ, ನಿಮಗೆ ಸ್ತೋತ್ರಪ್ಪ, ನಿನ್ನ ವಚನ ಇವತ್ತು ನಮ್ಮನ್ನು ಹೀಗೆ ಬಲಪಡಿಸೋದಕ್ಕಾಗಿ ಸ್ತೋತ್ರ. ಹೌದು, ಮಹತ್ಕಾರ್ಯಗಳನ್ನು ಮಾಡೋದಕ್ಕೆ ಆತನೊಬ್ಬನೇ ಶಕ್ತನು ಅಂತ ಹೇಳಿದಕ್ಕಾಗಿ ಸ್ತೋತ್ರಪ್ಪ. ಪ್ರಿಯ ಮಕ್ಕಳ ಜೀವಿತದಲ್ಲಿ ಯಾವ ಕಾರ್ಯಗಳು ಅಪ್ಪ ಅದು ಆಗುವುದಿಲ್ಲ, ಇದು ನಡೆಯುವುದಿಲ್ಲ, ಇದು ಅಷ್ಟೇ ಬಿಡು ಅಂತ ಇರುವ ಕಾರ್ಯಗಳಿದೆಯೋ ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಆ ವಿಷಯದಲ್ಲಿ ದೊಡ್ಡ ಬಿಡುಗಡೆ ಕೊಡು, ದೊಡ್ಡ ಜಯ ಕೊಡ್ರಿ ಕರ್ತನೆ. ಮಹತ್ಕಾರ್ಯಗಳನ್ನು ಮಾಡೋದಕ್ಕೆ ನೀನೊಬ್ಬನೇ ಶಕ್ತನು ಅನ್ನುವ ನಂಬಿಕೆ ನಮ್ಮ ಜೀವಿತದಲ್ಲಿ ಹುಟ್ಟಿಸಿದ್ದಕ್ಕಾಗಿ ಸ್ತೋತ್ರ. ಅದನ್ನು ನೆರವೇರಿಸ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ಮನ ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries Bangalore. Phone 9008725814, 9008725815. God bless you.